ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ನ್ಯೂಸ್ ಅಂಡ್ ಕರ್ನಾಟಕ. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. ನಾವಿವತ್ತು ಯಲಾಕುನಿ ಟೀಸರಲ್ಲಿ ಇದ್ದೀವಿ. ಟೀಸರ್ ಅಂದರೆ ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಇವತ್ತು ಪ್ರೆಸ್ ಮೀಟಲ್ಲಿ ನನ್ನ ಜೊತೆಗೆ ಇವತ್ತು ಮುಸುರಿ ಕೃಷ್ಣಮೂರ್ತಿ ಅವ್ರ ಮಗ ಜೆ ಸಿ ಕೃಷ್ಣಮೂರ್ತಿ ಅವರಿದ್ದರೆ ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ತೆ. ಹೇಗಿದ್ರೆ ಸರ್? ಏಕ್ದಮ್ ಫಸ್ಟ್ ಕ್ಲಾಸ್. ಓಕೆ ಸರ್, ಒಂದು ಖುಷಿ ಏನಾಗುತ್ತಂತಂದರೆ ತಂದೆಯವರ ಪಾತ್ರ ವಹಿಸೋದಿದೆಯಲ್ಲ ಅದು ತುಂಬ ಕಷ್ಟ ಆಗುತ್ತೆ ಸರ್. ನಿಮಗೆ ಎಷ್ಟು ಕಷ್ಟ ಆಯಿತು ಸರ್ ಈ ಸಿನಿಮಾದಲ್ಲಿ? ಇಲ್ಲ, ಆ್ಯಕ್ಚುಲಿ ಆ ಪಾತ್ರ ಮಾಡೋದಕ್ಕೆ ನನಗೇನು ಆ್ಯಕ್ಚುಲಿ ಕಷ್ಟ ಆಗಲಿಲ್ಲ. ಕಾರಣ ಏನಂದರೆ ಅವರನ್ನು ನೋಡ್ಕೊಂಡೆ ಬೆಳೆದಿದ್ದೀನಿ, ಅವ್ರು ಮಾಡಿದಂಥ ಎಲ್ಲ ಚಿತ್ರಗಳನ್ನ ನೋಡಿದ್ದೀನಿ. ಒಂದು ಏನು ಒಂದು ನನಗೆ ಗಾಡ್ ಗಿಫ್ಟ್ ಅಂದರೆ ಸೇಮ್ ರೆಸೆಂಬ್ಲೆನ್ಸು. ನಾನು ಏನು ಆ್ಯಕ್ಟ್ ಮಾಡಿದ್ರು ಅದೇ ಥರ ಕಾಣ್ತಾ ಇರ್ತೀನಿ, ಅಲಾಂಗ್ ವಿತ್ ಮೈ ವಾಯ್ಸ್. ಓಕೆ ಓಕೆ. ಅದು ವಾಯ್ಸ್ ಕೂಡ ಅದು ಜೀನ್ಸಲ್ಲೇ ಬಂದಿದೆ. ಇಲ್ಲಿವರೆಗೂ ಹೆಚ್ಚು ಕಡಿಮೆ ಒಂದು 95 ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಬಟ್ ನಾನು ಯಾವುದೇ ಚಿತ್ರದಲ್ಲಿ ಏನೇ ಆ್ಯಕ್ಟ್ ಮಾಡಿದ್ರು ಅವ್ರನ್ನ ನೋಡಿದಾಗೆ ಆಗುತ್ತೆ. ಸೊ ನೀವು ಏನೇ ಗೆಟಪ್ ಹಾಕಿದ್ರು ಅವ್ರನ್ನ ನೋಡಿದಾಗೆ ಆಗುತ್ತೆ. ಅದೊಂದು ನನಗೆ ಅಡ್ವಾಂಟೇಜ್ ಆಯಿತು. ಓಕೆ ಓಕೆ. ಸರ್, ಒಂದು ಪ್ಲಸ್ ಪಾಯಿಂಟ್ ಏನಂದರೆ ತಂದೆದು ವಾಯ್ಸ್ ತೊಗೊಳೋದಿದೆಯಲ್ಲ, ಅದು ಹೇಗೆ ತೊಗೊದಿರೋ ಸರ್? ನನಗೆ ಒಂದು ಒಂದು ಡೈಲಾಗ್ ಯಾವ್ದಾದ್ರು ತಂದೆಯವ್ರದ್ದು ಐಕಾನಿಕ್ ಡೈಲಾಗ್ ಯಾವ್ದಾರು ಹೇಳೋದಂದ್ರೆ? ಐಕಾನಿಕ್ ಅಂದರೆ ಈಗ ಅವ್ರಿಗೆ ಸ್ಟಾರ್ಡಮ್ ತಂದುಕೊಟ್ಟಂಥ ಪಡವರಹಳ್ಳಿ ಚಿತ್ರದ್ದು. ಸಾವುಕಾರ್ರೆ, ನಿಮ್ಮ ತೋಟದ ಮನೆ ಅಟ್ಟಕ್ಕೆ ಅಲಗೆ ಬೇಕು ಅಲಗೆ ಬೇಕು ಅಂತಿರ್ಲಿಲ್ವಾ? ಕಡಿಸ್ಬಿಡಿ ಮರವ, ಬೇಜಾನ್ ಅಲಗೆ ಆಯ್ತದೆ. ಸೊ ಏನು ಅಂದರೆ, ಸಿ ನಾನು ಮಾತಾಡಲೇಬೇಕು ಅಂತ ಮಾತಾಡೋದಲ್ಲ, ಆ ಪಾತ್ರಕ್ಕೆ ಆ ಒಂದು ಕ್ಯಾರೆಕ್ಟ್ರು ಆ್ಯಂಕ್ಸೆಂಟ್ಸ್ ಏನು ಬರುತ್ತೆ, ಡೈಲಾಗ್ ಏನು ಬರೆದಿರ್ತಾರೆ ಅದು ಆಟೋಮೆಟಿಕ್ಕಾಗಿ ಅವ್ರು ಆಹ್ವಾನ ಆಗೋಗ್ಬಿಡ್ತಾರೆ. ಓಕೆ ಓಕೆ. ಸರ್, ಈ ಸಿನಿಮಾದಲ್ಲಿ ವಜ್ರಮುನಿ ಸರ್ಗಾಗಿ ಕೋಮಲ್ ಸರ್ ಕಾಣಿಸ್ಕೋತಿದ್ದಾರೆ, ಆ ಪಾತ್ರ ಹಾಕ್ಕೊಂಡಾಗ ಕೋಮಲ್ ಸರು ನೀವು ನೋಡಿದಾಗ ಹೇಗನ್ನಿಸುತ್ತೆ ಸರ್? ಏನು ನನಗೆ ಯಾಕೆಂದರೆ ವಜ್ರಮುನಿಯವ್ರನ್ನ ಸಣ್ಣ ಹುಡುಗನಿಂದಲೂ ನೋಡಿದ್ದೀನಿ, ಸೆಟ್ಟಲ್ಲೂ ನೋಡಿದ್ದೀನಿ, ಆ ಸೆಟ್ ಇಲ್ಲದೇ ಇರೋ ಟೈಮ್ನಲ್ಲೂ ನೋಡಿದ್ದೀನಿ. ಅವರು ತುಂಬ ಸೌಮ್ಯ ಸ್ವಭಾವದವರು. ಬಟ್ ಏನಂದರೆ ವಜ್ರಮುನಿ ಅನ್ನೋದಕ್ಕಿಂತ ಇಲ್ಲಿ ಏನು ಮಾಡಿದ್ದಾರೆ, ಆ ಗೆಟಪ್ನ ಅವ್ರು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ವಜ್ರಮುನಿ ಸರ್ ಗೆಟಪ್ನ ಅವ್ರು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಅದು ವಜ್ರಮುನಿ ಅಂತ ಹೇಳಿ ಪಾತ್ರ ಅಲ್ಲ ಅದು. ಹಿಂದೆ ಅರ್ಲಿ 70s 80s ವಜ್ರಮುನಿಯವರು ನಟಿಸ್ತಾ ಇದ್ದಂಥ ಆ ಹಳ್ಳಿ ಒಬ್ಬ ಲೀಡರ್ಶಿಪ್ ಅನ್ನೋದೇನಿರುತ್ತಲ್ಲ, ಆ ಸಾವುಕಾರ, ಆದ ಒಂದು ಡೈರೆಕ್ಟ್ರ್ ಇಮ್ಯಾಜಿನೇಷನ್ ಏನಿತ್ತು, ವಜ್ರಮುನಿ ಥರ ಕಾಣಬೇಕು. ಓಕೆ. ಸೊ ವಜ್ರಮುನಿ ಅವ್ರ ಥರ ಕಾಣಬೇಕು ಅಂತ ಹೇಳಿ ಆ ವಜ್ರಮುನಿಯವ್ರ ಗೆಟಪ್ನ ಕೋಮಲ್ ಅವ್ರಿಗೆ ಹಾಕ್ಸಿದ್ರು, ಅವರು ಅದೇ ಥರ ಕಾಣ್ತಾ ಇದ್ರು, ಅವರು ಹಾಗೆ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಒಂದು ನನ್ನ ಪಾತ್ರ. ನನಗೊಂದು ಭಾಳಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಡೈಲಾಗ್ಗಳು ಬರೆದಿದ್ದಾರೆ. ಒಬ್ಬ ನಿರ್ದೇಶಕನಿಗೆ ಹಾಕ್ಬೇಕು ಹಾಗೆ ಆ್ಯಕ್ಟ್ ಮಾಡಿ ಕೊಟ್ಟಿದ್ದೀನಿ. ಸರ್, ಈ ಸಿನಿಮಾ ಎಲ್ಲೋ ಒಂದು ಕಡೆ ಹಳುಬರನ್ನ ಮತ್ತೆ ನಾವು ನೆನೆಸ್ಕೊಂಡಂಗಾಗುತ್ತೆ. ವಜ್ರಮುನಿ ಸರ್ ಆಗಿರಲಿ, ನಿಮ್ಮ ತಂದೆಯವರಾಗಿರಲಿ, ಎಲ್ಲ ನೆನೆಸ್ಕೊಂಡಾಗ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಸರ್ ಮತ್ತೆ ತೆರೆ ಮೇಲೆ ನೋಡಿದಾಗ? ಸರ್, 100% ನನಗೆ ಖುಷಿ ಇದೆ ಈ ಪಿಕ್ಚರ್ನಲ್ಲಿ. ಓನ್ಲಿ ಥಿಂಗ್ ಇಸ್ ಜನ ರಿಸೀವ್ ಮಾಡಬೇಕು ಪಿಕ್ಚರ್. ಒಂದು 3 ವಾರ ಚೆನ್ನಾಗಿ ಹೋದರೆ ಮಾತ್ರ ನಿರ್ಮಾಪಕರಿಗೂ ದುಡ್ಡು ಬರ್ತದೆ, ನಾವು ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಸಿಕ್ಕುತ್ತೆ. ಮೊದಲಾದ್ರೆ ನಾವು 50 days ಅಂತಿದ್ವಿ, ಈಗ ಹೇಳಲ್ಲ ನಾನು. ಯಾಕಂದರೆ ಇವತ್ತಿನ ಚಿತ್ರರಂಗದ ಪರಿಸ್ಥಿತಿ ಹೇಗಿದೆ, ನಾಟ್ ಓನ್ಲಿ ಕನ್ನಡ, ಥ್ರೋಟ್ ಇಂಡಿಯಾ ಹಾಗೆ ಇದೆ. ಥ್ರೋಟ್ ಇಂಡಿಯಾ ಹಾಗೆ ಇದೆ. ನಮ್ಮ ಕನ್ನಡ ಅಂತ ನಾನು ಹೇಳಲ್ಲ, ತೆಲುಗು ಆಗ್ಬೋದು, ತಮಿಳ್ ಆಗ್ಬೋದು, ಹಿಂದಿ ಆಗ್ಬೋದು, ಯಾವುದು ಚಿತ್ರಗಳು ಹೋಗ್ತಾ ಇಲ್ಲ. ಈ ಸಿನಿಮಾದಲ್ಲಿ ನಿಮಗೆ ನೆನಪಿಟ್ಕೊಳ್ಳೋಂಥದ್ದು ಒಂದು ಇಂಪಾರ್ಟೆಂಟ್ ಸೀನ್ ಅಂದರೆ ಯಾವುದು ಸರ್? ನನಗೆ ಇದರಲ್ಲಿ ಒಂದು ಪಂಚಾಯತಿ ಸೀನ್ ಇದೆ. ಆ ಪಂಚಾಯತಿ ಸೀನಲ್ಲಿ ನಾನು ಸಾವುಕಾರನ ವಿರುದ್ಧವಾಗಿ ಹೊರಟೋಗ್ತೀನಿ. ಆ ಸಾವುಕಾರನ ವಿರುದ್ಧವಾಗಿ ಹೋದ ಮೇಲೆ ಏನಾಗುತ್ತೆ, ಆ ಒಂದು ಕ್ಯಾರೆಕ್ಟರ್ ಸತ್ತೋಗುತ್ತೆ, ನನ್ನ ಪಾತ್ರನೂ ಸತ್ತೋಗುತ್ತೆ, ಅಲ್ಲಿಂದ ಮತ್ತೆ ಸ್ಟೋರಿ ಲೈನ್ ಚೇಂಜ್ ಆಗುತ್ತೆ. ಅದು ತುಂಬ ದೊಡ್ಡ ಸೀನು. ಅದರಲ್ಲಿ ವಿಶೇಷವಾಗಿ ಹೇಳಬೇಕು ಅಂದರೆ ವಜ್ರಮುನಿ ಪಾತ್ರಕ್ಕಿಂತ ಆ ಪಂಚಾಯತಿ ಸೀನಲ್ಲಿ ನನ್ನ ಪಾತ್ರಕ್ಕೆ ಹೆಚ್ಚಿನ ಮಹತ್ವ ಇದೆ. ಸರ್, ಇದೇ ನಾವು 25 October ನಿಮ್ಮ ಸಿನಿಮಾ ರಿಲೀಸ್ ಆಗ್ತದೆ, ವೀಕ್ಷಕರಿಗೆ ಏನಂತ ಹೇಳ್ತೀರಿ ಸರ್? ಸೊ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಸಿನಿಮಾ ಹರಿಸಿದ್ರೆ ಮುಂದಕ್ಕೆ ಎಲ್ಲರೂ ಸಿನಿಮಾಗಳು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸ್ವಲ್ಪ ರಿಸಾರ್ಟ್ ಸಂಸ್ಕೃತಿನ ಕಮ್ಮಿ ಮಾಡ್ಕೊಳ್ಳಿ, ಯಾಕಂದರೆ ಟ್ರಾಫಿಕ್ ನೋಡ್ತಾ ಇದ್ದೀನಿ. ಹಾಲಿಡೇ ಬಂದ ತಕ್ಷಣ ರಿಸಾರ್ಟ್ಸು, ಕ್ಲಬ್ಬು, ಜನ ಇವತ್ತಿನ ದಿವಸ ಓಡಾಡೋ ಒಂದು ಇದರಲ್ಲಿದೆ. ಎಂಟರ್ಟೈನ್ಮೆಂಟ್ ಬೇಕು, ಬಟ್ ಈ ಎಂಟರ್ಟೈನ್ಮೆಂಟಿಗೆ ವಾಪಸ್ ಬನ್ನಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.